ವೆಲ್ಕಮ್ ಟು ಜಿ ಎಸ್ ಡ್ರಾಮಾ ವರ್ಲ್ಡ್ ಕನ್ನಡ. ಇವತ್ತಿಂದ ನಾನು ಹಿಡನ್ ಲವ್ ಅನ್ನೋ ಚೈನೀಸ್ ರೊಮ್ಯಾಂಟಿಕ್ ಡ್ರಾಮಾನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ತನ್ನ ಬಾಯ್ ಫ್ರೆಂಡ್ ಹೀಗೆ ಇರಬೇಕು ಅಂತ ಡ್ರೀಮ್ ಇದ್ದೇ ಇರತ್ತಲ್ಲ, ಹಾಗೆಯೇ ನನಗೆ ಈ ಡ್ರಾಮಾ ಒನ್ ಆಫ್ ಮೈ ಫೇವ್ರೆಟ್ ಡ್ರಾಮಾ, ನಿಮಗೂ ಕೂಡ ನನ್ನ ಶ್ರೇಷ್ಠ ಆಗುತ್ತೆ ಅಂತ ಭಾವಿಸ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಮಿ ಗಾಯ್ಸ್, ಈ ಡ್ರಾಮಾ ಒಂದು ಸೂಪರ್ ಡೂಪರ್ ಆಗಿದೆ, ಆದ್ದರಿಂದ ಈ ಸೀರೀಸ್ನಲ್ಲಿ ಬರೋ ಯಾವುದೇ ಪಾರ್ಟ್ನೂ ಕೂಡ ಮಿಸ್ ಮಾಡ್ತೀರಾ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೇಟ್ ಮಾಡಿದ್ರೆ ವೀಡಿಯೋ ಒಳಗಡೆ ಹೋಗಿ ಬಿಡೋಣ. ಲೆಟ್ಸ್ ಗೆಟಿಂಗ್ ಎಪಿಸೋಡ್ ಸ್ಟಾರ್ಟಿಂಗ್. ನಮಗೆ ನಮ್ಮ ಹೀರೋಯಿನ್ ಯಾಂಜಿನ ತೋರಿಸ್ತಾರೆ. ಯಾಂಜಿ ಈಗ 8th ಸ್ಟ್ಯಾಂಡರ್ಡ್ ಓದ್ತಿರ್ತಾಳೆ. ಅವಳು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಸ್ಟೂಡೆಂಟು, ಆದರೆ ಅವಳಿಗೆ ಸೈನ್ಸ್ ಅಂದರೆ ಅಷ್ಟಕ್ಕಷ್ಟೇ. ಆದ್ದರಿಂದ ಅವರು ಟೀಚರು ಪಾಠ ಮಾಡಿದ್ರೆ ಏನು ಕೇಳಿಸ್ಕೊಳ್ತೀರಾ, ಏನು ಬೊಂಬೆನ ಡ್ರಾ ಮಾಡ್ತಿರ್ತಾಳೆ. ಅದನ್ನು ನೋಡಿದಂಥ ಆ ಟೀಚರು ಫುಲ್ಲು ವಾಯ್ಸ್ ರೈಸ್ ಮಾಡ್ತಾ, ನೀನು ನಾಳೆ ನಿಮ್ಮ ಪೇರೆಂಟ್ಸ್ನ ಕರ್ಕೊಂಬರ್ಬೇಕು, ನಿನ್ನ ಮೇಲೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಬರ್ತಿದೆ ಅಂತ ವಾರ್ನ್ ಮಾಡ್ತಾರೆ. ಹೇಳಬೇಕಂತಂದರೆ ನಮ್ಮ ಯಾಂಜಿಗೆ ಒಬ್ಬ ಬ್ರದರ್ ಕೂಡ ಇದ್ದಾನೆ. ಅವನು ಯೂನಿವರ್ಸಿಟಿಗೆ ಹೋಗ್ತಿದ್ದಾನೆ, ತುಂಬ ದಿನದಿಂದ ಮನೆಗೆ ಬಂದೇ ಇರೋದಿಲ್ಲ. ಈಗ ಏನಾದರೂ ನಮ್ಮ ಟೀಚರು ಮಾಡೋ ಕಂಪ್ಲೇಂಟ್ಸ್ನ ನಮ್ಮ ಮಮ್ಮಿ ಕೇಳಿಬಿಟ್ರೆ ನನ್ನನ್ನು ಸಾಯಿಸಿಬಿಡ್ತಾನೆ ಅಂತ ಭಯಪಡ್ಕೊಂಡು ಅವ್ರ ಅಣ್ಣನಿಗೆ ಮೆಸೇಜ್ ಮಾಡ್ತಾ, ಪ್ಲೀಸ್ ಕಣೋ ಒಂದು ಹೆಲ್ಪ್ ಬೇಕು, ನಾಳೆ ಪೇರೆಂಟ್ಸ್ ಮೀಟಿಂಗ್ಗೆ ಬರ್ತೀಯಾ ಅಂತ ನಡೆದಿದ್ದನ್ನು ಹೇಳಿದ್ರೆ ಅದೆಲ್ಲ ಆಗೋದಿಲ್ಲ ಅಂದರೆ ಆಗೋದಿಲ್ಲ, ನೀನು ಡ್ಯಾಡನ್ನ ಕರ್ಕೊಂಡು ಹೋಗು ಅಂತ ಮೆಸೇಜ್ ಮಾಡ್ತಾನೆ. ಇದನ್ನು ಕೇಳಿಸ್ಕೊಂಡು ಚೆನ್ನಾಗಿ ಬೈಕೊಂಡು ಮನೆಗೆ ಬಂದು ನೋಡಿದರೆ ಅವ್ರ ಮಮ್ಮಿ ಫ್ರೂಟ್ ಸಲಾಡ್ ಮಾಡಿ ಅಣ್ಣ ಮೇಲಿದ್ದಾನೆ, ಹೋಗಿ ಕೊಡು ಅಂತ ಹೇಳ್ತಾರೆ. ಏನು ಅಣ್ಣ ಬಂದಿದ್ದಾನೆ, ಹೆಂಗಾದರೂ ಸರಿ ನಾನು ಕನ್ವಿನ್ಸ್ ಮಾಡೇ ಮಾಡಬೇಕು ಅಂತ ಹೇಳಿ ಫಾಸ್ಟಾಗಿ ಮೇಲ್ಗಡೆ ರೂಮ್ಗೆ ಹೋಗ್ತೈತೆ. ಅದೇ ರೂಮಲ್ಲಿ ನಮ್ಮ ಹೀರೋ ದುವಾನ್ ಕೂಡ ಇರ್ತಾನೆ. ಈಗ ನಮ್ಮ ಹೀರೋಯಿನ್ನು ದುವಾನ್ನ ಅವ್ರ ಅಣ್ಣ ಅಂತ ಮಿಸ್ಟೇಕ್ ಮಾಡಿಕೊಂಡು, ಏನು ಇಷ್ಟೊಂದು ಹ್ಯಾಂಡ್ಸಮ್ ಆಗಿ ಚೇಂಜ್ ಆಗಿಬಿಟ್ಟಿದ್ಯಾ, ಏನಾದರೂ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ಯಾ ಅಂತ ಶಾಕ್ ಆಗಿ ನೋಡ್ತಾ ಇದ್ರೆ ಅವನ್ನೇ. ಆವಾಗಲೇ ಅವ್ರ ಅಣ್ಣ ವಾಶ್ರೂಮಿಂದ ಹೊರಗಡೆ ಬಂದು, ಹೆಂಗೆ ಲಿಟಲ್ ಮಾನ್ಸ್ಟರ್ ಭಾಳ ಸರ್ಪ್ರೈಸ್ ಕೊಟ್ಟೆ ಅಲ್ವಾ ಅಂತ ಹೇಳ್ತಾ ಇದ್ರೆ, ಈ ಕಡೆ ನಮ್ಮ ಹೀರೋ ದುವಾನು, ಏನು ಮಾವ ತಾನು ನಿನ್ನ ನಾನು ಅಂತ ಅಂದ್ಕೊಂಡು ಏನಾದರೂ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ಯಾ ಅಂತ ಕೇಳ್ತಾ ಇದ್ಲು. ಹಾಗಾದರೆ ನಿನ್ನ ಫೇಸ್ ಅಷ್ಟೊಂದು ಚಂಡಲ್ವಾಗಿದೆಯಾ ಅಂತ ಫುಲ್ ಅವನ ಮೇಲೆ ಕಾಮಿಡಿ ಮಾಡಿಕೊಂಡು ಕಿಂಡಲ್ ಮಾಡ್ತಾನೆ ಆಗ್ತಾ ಇದ್ರೆ, ಏನು ನಾನು ಹ್ಯಾಂಡ್ಸಮ್ ಆಗಿಲ್ವಾ, ಸರಿಗೆ ಕಣ್ಬಿಟ್ಟು ನೋಡು ಅಂತ ಹೊಡಿತಾ ಇದ್ರೆ, ನಿಜವಾಗ್ಲೂ ಕೂಡ ನೀನು ನೋಡೋದಕ್ಕಂತೂ ಹಾಕ್ತಾನೆ ಇಲ್ಲ, ಹೋಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಸ್ಕೊಂಡು ಬಾ ಅಂತ ಇಬ್ರು ಕೂಡ ಜಗಳ ಮಾಡ್ತಾ ಹೊಡೆದಾಡ್ತಾ ಇರ್ತಾರೆ. ಸರಿ ನಾಳೆ ಪ್ಲೀಸ್ ಕಣೋ ನಮ್ಮ ಪೇರೆಂಟ್ಸ್ ಮೀಟಿಂಗ್ಗೆ ಬರ್ತೀಯಾ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತೀರಿ. ಏನು ಇಷ್ಟೊತ್ತವರೆಗೂ ಅನ್ನೋದೆಲ್ಲ ಅಂದ್ಬಿಟ್ಟು ಪೇರೆಂಟ್ಸ್ ಮೀಟಿಂಗ್ ಕರಿತೀಯಾ, ನಾನು ಬರ್ತೀನಿ ಅಂತ ಅನ್ಸುತ್ತಾ, ಚಾನ್ಸೇ ಇಲ್ಲ ಅಂತಿದ್ರೆ ನಮ್ಮ ಹೀರೋಯಿನ್ ಮಮ್ಮಿ ಇಬ್ಬರು ಹೊಡಿತಾ ಇದ್ದಾನೆ ಅಂತ ಆ್ಯಕ್ಟ್ ಮಾಡ್ತಾ ಡ್ರಾಮಾ ಮಾಡ್ತಿದ್ರೆ, ಈ ಪಾಪ ಬಲೆ ಆ್ಯಕ್ಟ್ ಮಾಡ್ತಾ ಇದೆಯಲ್ಲ ಅಂತ ನಮ್ಮ ಹೀರೋ ಸ್ಟನ್ನಾಗಿ ನೋಡ್ತಾ ಇರ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ಇಷ್ಟಕ್ಕೆಲ್ಲ ಕಾರಣ ನೀನೇ, ನೋಡು ಈಗ ನಮ್ಮ ಬ್ರೋ ಬರೋದಿಲ್ಲ ಅಂತ ಹೇಳ್ತಾ ಇದೆ, ಆದ್ದರಿಂದ ಈಗ ನೀನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಮ್ಮ ಸ್ಕೂಲಿಗೆ ಬರಬೇಕು ನಾಳೆ ಪೇರೆಂಟ್ಸ್ ಮೀಟಿಂಗ್ಗೆ, ಇಲ್ಲ ಅಂತಂದರೆ ನಾನು ಮತ್ತೆ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೊಡ್ತಾ ಇದ್ರೆ, ಸರಿ ಸರಿ ಪಾಪ ನೀನು ಡ್ರಾಮಾನ ಸ್ಟಾಪ್ ಮಾಡು, ನನಗೆ ಸ್ವಲ್ಪ ಥಿಂಕ್ ಮಾಡೋದಕ್ಕೆ ಟೈಮ್ ಕೊಡು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಕಟ್ ಮಾಡಿದರೆ 4 ಇಯರ್ಸ್ ನಂತರ ತೋರಿಸ್ತಾರೆ. ಈಗ ಯಾಂಜಿ ಇಂಟರ್ಮೀಡಿಯೇಟ್ ಓದ್ತಾ ಇರ್ತಾಳೆ. ಅವ್ರ ಅಣ್ಣ ತುಂಬ ದಿನಗಳ ನಂತರ ಮನೆಗೆ ಬಂದರೆ ಅವ್ರ ಅಣ್ಣ ಬಂದಿರೋದನ್ನು ಲೆಕ್ಕ ಕೂಡ ತೊಗೊಳ್ತೀರಾ, ಮೊಬೈಲ್ನೇ ನೋಡ್ತಾ ಇರ್ತಾಳೆ. ಏನೇನೇನು ಈ ರೇಂಜ್ ಚೇಂಜ್ ಆಗಿಬಿಟ್ಟಿದ್ಯಲ್ಲ, ಮೊದಲೆಲ್ಲ ನಾನು ಬಂದರೆ ಎಷ್ಟು ಖುಷಿಯಿಂದ ನಾನು ಸುತ್ತಮುತ್ತನೇ ಓಡಾಡ್ತಿರೋದನ್ನು ಮರ್ತೋಗ್ಬಿಟ್ಟಿದ್ಯಾ ಅಂತ ಹೇಳ್ತಾ, ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹಾಸ್ಟೆಲ್ಗೆ ಶಿಫ್ಟ್ ಆಗ್ತಿದ್ದೀವಿ ಅಂತ ಕೇಳಿದ ತಕ್ಷಣ, ಓ ಹೌದಾ ತುಂಬಾ ವರ್ಕ್ ಇರುತ್ತಲ್ವ, ಮಾಡೋಕ್ಕೆಲ್ಲ ಎಷ್ಟೊಂದು ಥಿಂಗ್ಸ್ ಇರುತ್ತೆ, ಆದ್ದರಿಂದ ನಾನು ಕೂಡ ನಿಮಗೆ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಬಿಸ್ಕೆಟ್ ಆಗ್ತಿದ್ದಾಳೆ. ಯಾಕಂತಂದರೆ ಈ ನೆಪದಿಂದಾದರೂ ನಮ್ಮ ಹೀರೋಯಿನ್ನು ದುವಾನ್ನ ನೋಡ್ಬೋದು ಅನ್ನೋ ಪ್ಲ್ಯಾನು. ಸೊ ಹಾಗೇ ಕಟ್ ಮಾಡಿದರೆ ನಮ್ಮ ಹೀರೋಯಿನು ಹಾಸ್ಟೆಲ್ ಹತ್ರ ಬಂದುಬಿಟ್ಟು ಅವ್ರ ಅಣ್ಣಿಗೆ ಕಾಲ್ ಮಾಡ್ತಾರೆ. ಅವ್ರ ಅಣ್ಣನು ಗೇಮ್ ಮಾಡ್ತಿದ್ರಿಂದ, ಏಯ್ 9th ಬ್ಲಾಕ್ಗೆ ಬಾರೆ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ. ಅವ್ರ ಡ್ಯಾಡು ಕಾರ್ ಅಲ್ಲೇ ಇದ್ದಿದ್ದರಿಂದ ತಕ್ಷಣ ಅಲ್ಲಿ ಹೋಗಿ ಏನು ಥಿಂಗ್ಸ್ನ ತೊಗೊಳೋದಕ್ಕಂತ ನೋಡ್ತಾ ಇರಬೇಕಂದ್ರೆ ಅಲ್ಲಿರೋ ಫಾಕ್ಸ್ ಬೊಂಬೆನೇ ಹಾಗೆ ನೋಡ್ತಾ ಇರ್ತಾರೆ. ಯಾರದು ಕದೀತಾ ಇರೋದು, ಅದೆಲ್ಲ ನನ್ನ ಥಿಂಗ್ಸು ಅಂತ ದುವಾನು ಹಿಂದೆಯಿಂದ ಬಂದು ಹೇಳಿದರೆ, ದುವಾನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಫುಲ್ಲು ಬ್ಲಶ್ ಆಗ್ತಿದ್ದಾಳೆ. ಏನಿದು, ಇದು ಯಾಂಜಿನ, ನನ್ನ ಕಣ್ಣೇ ನಂಬೋದಿಕ್ಕಾಗ್ತಿಲ್ವಲ್ಲ, ಇಷ್ಟೊಂದು ದೊಡ್ಡೋಳಾಗ್ಬಿಟ್ಟಿದೆಯಾ ಯಾಂಜಿ, ನಿನಗೆ ಆ ಫಾಕ್ಸ್ ಬೊಂಬೆ ತುಂಬ ಇಷ್ಟ ಆಯಿತು ಅಂತಂದರೆ ನನ್ನ ಗಿಫ್ಟಾಗಿ ನೀನೇ ಅದನ್ನು ಇಟ್ಕೊ ಅಂತ ಹೇಳಿ ಅವರಿಬ್ಬರು ಆ ಥಿಂಗ್ಸ್ನ ತೊಗೊಂಡು ಅವ್ರ ಅಣ್ಣನ ರೂಮ್ಗೆ ಹೋಗ್ತಾ ಇರ್ತಾಳೆ. ಅವ್ರ ಅಣ್ಣ ಗೇಮ್ ಮಾಡ್ತಿರೋದನ್ನ ನೋಡ್ಬಿಟ್ಟು, ಏನೋ ನೀನು ನಾನು ಬಂದರೆ ನಾನು ರಿಸೀವ್ ಮಾಡ್ಕೊಳ್ತೀರಾ, ಗೇಮ್ ಮಾಡ್ತಿದ್ಯಲ್ಲ ಅಂತ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಹೇ ಹಾಗೇನಿಲ್ಲ ನಾನು ತುಂಬ ಟಯರ್ಡ್ ಆಗಿದ್ದರಿಂದ ರೆಸ್ಟ್ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳಿ ಅವ್ರ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವ್ರ ಫ್ರೆಂಡ್ಸು ಯಾಂಜಿನ ಹಗ್ ಮಾಡೋದಕ್ಕಂತ ಬರ್ತಾ ಇದ್ರೆ, ಹೇ ಅವಳನ್ನೇನು ಚಿಕ್ಕ ಹುಡುಗಿ ಅಂದ್ಕೊಂಡಿದ್ರೇನು, ಇನ್ನು ಅವಳು ಇಂಟರ್ಮೀಡಿಯೇಟ್ ಓದ್ತಾ ಇದ್ದಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರು ಅಂತ ವಾರ್ನ್ ಮಾಡ್ತಾನೆ. ಇದನ್ನು ನೋಡಿದಂಥ ದುವಾನು, ಯಾಂಜಿ ನೀನು ಈ ಕಡೆ ಬಂದು ಕೂತ್ಕೊ ಅಂತ ಹೇಳ್ತಾನೆ. ಹ್ಞೂ ಪರವಾಗಿಲ್ಲ ಹೋಗಿ ಕೂತ್ಕೊ ಅಂತ ಯುವಾನ್ ಹೇಳಿದ ತಕ್ಷಣ ಯಾಂಜಿ ಕೂಡ ಹೋಗಿ ಕೂತ್ಕೊಳ್ತಾರೆ. ಇಲ್ಲಿ ದುವಾನು ಮೊಬೈಲ್ ಹುಡ್ಕೊಳ್ತಾ ಅವಳಿಗೆ ತುಂಬ ಕ್ಲೋಸ್ ಆಗಿ ಬರೋದನ್ನು ನೋಡಿ ನಮ್ಮ ಹೀರೋಯಿನ್ ಕೂಡ ಫುಲ್ಲು ನರ್ವಸ್ ಇಂದ ಹಾಗೆ ನಮ್ಮ ಹೀರೋನೇ ನೋಡ್ತಾ ಇರ್ತಾಳೆ. ಅವ್ರ ಫ್ರೆಂಡ್ಸ್, ಏನ್ ದುವಾನ್ ಫಾಸ್ಟ್ ಫಾಸ್ಟಾಗಿ ಎಲ್ಲ ಹೋಗ್ತಾ ಇದೆಯಾ, ಏನಾದರೂ ಗರ್ಲ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ಯಾ ಅಂತ ಕಾಲ್ ಎಳಿತಾ ಇದ್ರೆ, ಇಲ್ಲಿ ನಮ್ಮ ಹೀರೋಯಿನ್ ಕೂಡ ಫಾಕ್ಸ್ ಬೊಂಬೆನ ಬ್ಯಾಗ್ ಹಾಕೊಂಡು ಅವಳು ಕೂಡ ಫಾಸ್ಟಾಗಿ ಹೊಡ್ತಾ ಅವಳ ಪಾಕೆಟ್ನ ಅಲ್ಲೇ ಬಿಟ್ಬಿಟ್ಟಿರ್ತಾಳೆ. ಈಗ ನೈಟು
ಅವ್ರ ಅಣ್ಣಿಗೆ ಕಾಲ್ ಮಾಡಿ ಈ ಥರ ದುವಾನ್ದು ಥಿಂಗ್ಸು ಒಂದು ನನ್ನ ಹತ್ರನೇ ಹುಡ್ಕೊಂಡ್ಬಿಟ್ಟಿದೆ, ದುವಾನ್ ಬಂದ ತಕ್ಷಣ ಕಾಲ್ ಮಾಡೋದಕ್ಕೆ ಹೇಳು ಅಂತ ಹೇಳ್ತಾಳೆ. ಹಾಗೆಯೇ ದುವಾನ್ ಬಂದ ತಕ್ಷಣ ಅವ್ರ ಅಣ್ಣ ಹೇಳಿದ ತಕ್ಷಣ ಹೌದಾ ಅಂತ ಹೇಳಿ ದುವಾನ್ ಕೂಡ ಕಾಲ್ ಮಾಡಿ ಯಾವ ಥಿಂಗ್ಸು ಅಂತ ಕಾಲ್ ಮಾಡಿ ಕೇಳಿದ್ರೆ, ಇಲ್ಲ ನನ್ನ ನೋಟ್ಬುಕ್ನೇ ಅಲ್ಲಿ ಬಿಟ್ಬಿಟ್ಟಿದ್ದೀನಿ, ನಂದು ಅಂತ ಗೊತ್ತಾದರೆ ನಮ್ಮಣ್ಣ ಫುಲ್ಲು ಕ್ಲಾಸ್ ತೊಗೊಳ್ತಾನೆ, ಅದಕ್ಕೆ ನಿಮ್ಮ ನೇಮ್ ತೊಗೋಬೇಕಾಯ್ತು, ನನಗದು ಬೇಕಿದೆಯಲ್ಲ ನಾಳೆ ತಂದು ಕೊಡೋದಕ್ಕಾಗತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ದುವಾನು ಕೂಡ ಓ ಹೌದಾ ಸರಿ ಆಯಿತು, ನಾಳೆ ಬಸ್ ಸ್ಟೇಷನಲ್ಲಿ ವೇಟ್ ಮಾಡ್ತಾರೆ, ನಾನು ಬಂದು ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ನಮ್ಮ ಹೀರೋಯಿನ್ ಕೂಡ ಬಸ್ ಸ್ಟೇಷನಲ್ಲಿ ವೇಟ್ ಮಾಡ್ತಾ ಬರ್ತೋನೋ ಇಲ್ವೋ ಅಂತ ನೋಡ್ತಾ ಇರ್ತಾಳೆ. ಹೀಗೇನೆ 4 ಇಯರ್ಸ್ ಬ್ಯಾಕ್ ಕೂಡ ಪೇರೆಂಟ್ಸ್ ಮೀಟಿಂಗ್ಗೆ ದುವಾನ್ ಬರ್ತೋನೋ ಇಲ್ವೋ ಅಂತ ಕನ್ಫ್ಯೂಷನಿಂದ ಎದುರು ನೋಡ್ತಾ ಇರಬೇಕಾದ್ರೆ, ಎಷ್ಟೊತ್ತೇ ಆದರೂ ದುವಾನ್ ಬರದೇ ಇರೋದನ್ನ ನೋಡಿ ಫುಲ್ಲು ಬೈಕೊಂಡು ಬರ್ತಾ ಇರಬೇಕಾದ್ರೆ ನಮ್ಮ ಹೀರೋಯಿನ್ ಹಾಗೆ ಕೆಳಗಡೆ ಬಿದ್ದುಬಿಡ್ತಾಳೆ. ಇದನ್ನು ನೋಡಿದ ತಕ್ಷಣ ನಮ್ಮ ದುವಾನ್ ಕೂಡ ಹೊರಡ್ ಬಂದುಬಿಟ್ಟು ಅವಳಿಗೆ ಎದ್ದೊಳೋದಕ್ಕೆ ಹೆಲ್ಪ್ ಮಾಡಿ ಇಬ್ಬರು ಕೂಡ ಟೀಚರ್ನ ಮೀಟ್ ಮಾಡ್ತಾರೆ. ಹೌ ಟೀಚರು ಇರೋ ಬರೋ ಕಂಪ್ಲೇಂಟ್ಸ್ ಎಲ್ಲ ಹೇಳ್ತಾ ಇದ್ರೆ ಹೇಗೋ ಹಾಗೆ ಕೂಲ್ ಮಾಡಿ ಸಾರಿ ಸಾರಿ ಅಂತ ಕೇಳ್ತಾ ಇನ್ನೊಂದ್ಸತಿ ಈ ಥರ ಮಿಸ್ಟೇಕ್ ಮಾಡಬೇಡ, ಹೀಗೇನಾದರೂ ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ಮಮ್ಮಿಗೆ ಹೇಳಬೇಕಾಗತ್ತೆ ಅಂತ ಸ್ಮಾಲ್ ಲೆಕ್ಚರ್ ಕೊಟ್ಟೆ ಹಾಗೆ ಸಮಾಧಾನ ಮಾಡಿ ಹೆಲ್ಪ್ ಮಾಡಿರ್ತಾನೆ. ಇವಾಗ ನಮ್ಮ ಪ್ರೆಸೆಂಟು ನಮ್ಮ ಹೀರೋಯಿನು ದುವಾನ್ಗೆ ಕಾಲ್ ಮಾಡಿ ಹೇನ್ ದುವಾನ್ ಬರ್ತಾ ಇದೆಯಲ್ವಾ ಅಂತ ಕೇಳಿದರೆ, ಇಲ್ಲ 1 ಅವರ್ ಲೇಟ್ ಆಗ್ಬೋದು ಅಂತ ಹೇಳ್ತಾನೆ. ಏನಾದರೂ ಗರ್ಲ್ ಫ್ರೆಂಡ್ ಮೀಟ್ ಮಾಡೋಕೆ ಹೋಗಿದ್ದಾನೋ ಏನೋ ಅಂತ ಬೈಕೊಳ್ತಾ ಇದ್ದರೆ, ಹಿಂದೆಯಿಂದ ನಮ್ಮ ದುವಾನ್ ಬಂದು ನನಗೆ ಯಾವ ಗರ್ಲ್ ಫ್ರೆಂಡ್ ಇಲ್ಲ ಅಂಥೇಳಿ ಮಿಲ್ಕ್ ಬಾಟಲ್ನ ಅವ್ರಿಗೆನೇ ಹತ್ರ ಇಟ್ಟು ನಿನಗೆ ಮಿಲ್ಕ್ ಬಾಟಲ್ ತರೋದಕ್ಕೆ ಹೋಗಿದ್ದೆ ಅದಕ್ಕೆ ಲೇಟ್ ಆಯಿತು ಅಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಅವರಿಬ್ರು ಕೂಡ ಈಗ ಒಂದು ರೆಸ್ಟೋರೆಂಟ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕಂತ ಬಂದಿರ್ತಾರೆ. ಹಾಗೆಯೇ ದುವಾನ್ ಕೂಡ ಅವ್ರ ಪಾಕೆಟ್ನ ರಿಟರ್ನ್ ಮಾಡಿ ಆರ್ಡರ್ ಮಾಡೋದಕ್ಕಂತ ಹೋಗಿದ್ರೆ ನಮ್ಮ ಹೀರೋಯಿನು ಸೈಲೆಂಟಾಗಿ ನಮ್ಮ ಹೀರೋನ ಸೈಟ್ ಹೊಡಿತಾ ಇರ್ತಾಳೆ. ಹಾಗೆ ಯಾನ್ಜಿನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಒಂದು ಲೇಟನ್ನು ಕೂಡ ಅವ್ಳ ಬ್ಯಾಗ್ಗೆ ಇಡ್ತಾನೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಯಾನ್ಜಿ ಅವ್ರ ಅಣ್ಣನ ಬಗ್ಗೆ ಒಂದು ಸ್ಮಾಲ್ ಹೆಸರನ್ನ ಬರೆದು ಅವ್ರ ಅಣ್ಣನ ಡಾಗ್ಗೆ ಕಂಪೇರ್ ಮಾಡಿ ಫನ್ನಿ ಫನಿಯಾಗಿ ಬರೆದಿರೋದನ್ನ ನೋಡ್ಬಿಟ್ಟು ನಮ್ಮ ದುವಾನು ಕೂಡ ಫುಲ್ಲು ಸ್ಮನ್ ಮಾಡ್ತಾ ನಗ್ತಾ ಇರ್ತಾನೆ. ಅದಲ್ದಿರ ಅವತ್ತು ನಡೆದಿರುವಂಥ ಇನ್ಸಿಡೆಂಟ್ ಕೂಡ ಬರ್ತಿರ್ತಾನೆ. ಇವತ್ತು ನನಗೆ ಒಂದು ಹ್ಯಾಂಡ್ಸಮ್ ಬಾಯ್ ನನಗೆ ಫಾಕ್ಸ್ ಬೊಂಬೆನ ಗಿಫ್ಟ್ ಮಾಡಿದ್ರು, ಅವರಷ್ಟೇ ಬೊಂಬೆ ಕೂಡ ತುಂಬಾ ಸುಂದರವಾಗಿದೆ ಅಂಥೇಳಿ ಅವ್ರು ಚಿಕ್ಕದಾಗಿ ಕ್ರಶ್ ಇರೋ ಥರ ಬರೆದಿರೋದನ್ನು ನಾವು ಓದ್ಕೊಂಡು ಬರ್ತಾ ಇದ್ರೆ, ಈ ಕಡೆ ಜನರು ಕೂಡ ಏನು ಏನೋ ಅವಸಿರ್ತಾ ಇದೆಯಾ ಏನದು ಅಂತ ಆಟ ಪಟ್ಟಿಸ್ತಾ ಇರ್ತಾಳೆ. ಹಾಗೆಯೇ ಇಲ್ಲಿ ಫ್ಯೂಜನ್ ಚಾನ್ ಹುಡುಗ ಯಾನ್ಜಿ ಬಂದ ತಕ್ಷಣ ಫುಲ್ಲು ಡ್ಯಾನ್ಸ್ ಆಗ್ತಾ ಸ್ಟೆಪ್ ಆಗ್ತಾ ವೆಲ್ಕಮ್ ಮಾಡ್ತಾ, ನೋಡ್ತಾ ಯಾನ್ಜಿ ನಿನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ನೀನು ಜಾಯ್ನ್ ಆಗಿರೋ ಕಾಲೇಜ್ಗೆ ನಾನು ಕೂಡ ಜಾಯ್ನ್ ಆಗಿದ್ದೀನಿ, ನಾನು ಎಷ್ಟೆಲ್ಲ ಕಷ್ಟಪಟ್ಟು ವರ್ಕ್ ಮಾಡಿದ್ದೀನಿ ನೋಡಿದೆ ನಂದೆಂಥ ಟ್ರೂ ಲವ್ ಅಂತ ಅವನಿಗವನೇ ಹೊಗಳ್ಕೊಳ್ತಾ ಇರ್ತಾನೆ. ಹಾಗೆಯೇ ಇಲ್ಲಿ ನಾಳೆ ಎಂಥ ಸ್ಪೆಷಲ್ ಡೇ ಅಂತ ಗೊತ್ತಾ, ನಿಮಗೆಲ್ಲ ನಾನು ನಾಳೆ ಪಾರ್ಟಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಮ್ಮ ಯಾನ್ಜಿ ಕೂಡ ಒಂದು ಚೂರು ಕೂಡ ತಲೆ ಕೆಡ್ಸ್ಕೊಳ್ತಾರೆ, ಮುಂದೆ ಹಾಗೆ ಪಾಸ್ ಆಗಿಬಿಡ್ತಾಳೆ. ಇದನ್ನು ನೋಡಿ ಅವಳ ಫ್ರೆಂಡು ನೀನೇನು ತಲೆ ಕೆಡ್ಸ್ಕೊಬೇಡ, ನಾನು ನಾಳೆ ಅವಳನ್ನ ಪಾರ್ಟಿ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ನೈಟು ನಮ್ಮ ಯಾನ್ಜಿ ದುವಾನ್ ಕೊಟ್ಟಿರೋ ಮಿಲ್ಕ್ನ ಕುಡಿಲೋ ಬೇಡುವ ಅಂತ ಯೋಚನೆ ಮಾಡ್ತಿರ್ತಾಳೆ. ಯಾಕಂದರೆ ಅವಳಿಗೆ ಮಿಲ್ಕ್ ಅಲರ್ಜಿ ಇರೋದ್ರಿಂದ ಅದನ್ನು ಬಿಡೋಕ್ಕಾಗದೇ ಡ್ರಾ ಮಾಡ್ತಾ ಇರ್ತಾಳೆ. ಆವಾಗಲೇ ಅವ್ರ ಪೇರೆಂಟ್ಸ್ ಬಂದುಬಿಟ್ಟು ನಾಳೆ ನಾವು ಸಿಟಿಲಿರೋದಿಲ್ಲ, ನೀನೊಬ್ಬಳನ್ನೇ ಹೇಗೆ ಬಿಡೋದು, ಯಾವುದಕ್ಕೂ ಅಣ್ಣಿಗೆ ಹೇಳಿರ್ತೀನಿ ಅಂತ ಹೇಳ್ತಾರೆ. ಹೀಗೆ ಅದಕ್ಕೆ ಅವರಣ್ಣ ಬಿಡಮ್ಮ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಯಾನ್ಜಿ ಹತ್ರ ಬಂದುಬಿಟ್ಟು, ಯಾನ್ಜಿ ನಾನೀಗ ನಿಮಗೆ 30 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಇಬ್ಬರು ಕೂಡ ಲಂಚ್ಗೆ ಹೋಗೋಣ, ಫಾಸ್ಟ್ ಫಾಸ್ಟಾಗಿ ರೆಡಿಯಾಗು ಅಂತ ಹೇಳ್ತಾರೆ. ಈಗ ಅವರು ಹೊರಡೋ ರೂಟಲ್ಲಿ ಅವ್ರ ಫ್ರೆಂಡ್ಸ್ನೆಲ್ಲ ಪಿಕಪ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ದುವಾನ್ ಕೂಡ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ದುವಾನ್ ಕೂಡ ಅವ್ರ ಜೊತೆ ಜಾಯ್ನ್ ಆಗ್ತಾನೆ. ದುವಾನ್ ನೋಡಿದ ತಕ್ಷಣ ನಮ್ಮ ಹೀರೋಯಿನು ಫುಲ್ ಬ್ಲಶ್ ಆಗ್ತಿದೆ. ಏನು ಯಾನ್ಜಿ ಒಂದು ಹಾಯ್ ಕೂಡ ಹೇಳೋದಿಲ್ವಾ, ಯಾವಾಗ ನೋಡಿದ್ರು ನಾನು ನೋಡಿದ ತಕ್ಷಣ ಬ್ಲಶ್ ಆಗ್ತೀಯಾ, ಏನಾದರೂ ನನ್ನ ಮೇಲೆ ಕ್ರಶ್ ಆಗಿದೆಯಾ ಅಂತ ಕೇಳ್ತಾ ಇದ್ರೆ ಅಲ್ಲಿರೋ ಫ್ರೆಂಡ್ಸು ಅವರನ್ನ ಕೂಡ ನಗ್ತಾ ಕಾಮಿಡಿ ಮಾಡ್ತಾ ಇರ್ತಾರೆ. ಈಗ ಅವರು ಒಂದು ರೆಸ್ಟೋರೆಂಟ್ಗೆ ಹೋಗಿರ್ತಾರೆ. ಹಾಗೆಯೇ ನಮ್ಮ ಹೀರೋಯಿನು ಪೀರಿಯಡ್ಸ್ ಆಗಿಬಿಟ್ಟಿರುತ್ತೆ, ಸಿಕ್ಕಾಪಟ್ಟೆ ಅನ್ಕಂಫರ್ಟ್ ಆಗಿ ಫೀಲ್ ಆಗ್ತಾ ಇರೋದನ್ನು ನೋಟಿಸ್ ಮಾಡ್ದಂತ ನಮ್ಮ ಹೀರೋ ದುವಾನ್ ಕೂಡ ಅವಳು ಹಿಂದೆನೆ ವಾಶ್ರೂಮ್ವರೆಗೂ ಬರ್ತಾ, ನಿನ್ನ ಸಿಚುವೇಶನ್ ನನಗೆ ಈಗ ಅರ್ಥ ಆಗುತ್ತೆ, ನೀನು ವಾಶ್ರೂಮಲ್ಲೇ ವೇಟ್ ಮಾಡ್ತಾ ಇರು, ನಾನು ಶಾಪಿಗೆ ಹೋಗಿ ಥಿಂಗ್ಸ್ನ ತೊಗೊಂಡ್ಬರ್ತೀನಿ ಅಂತ ಹೇಳಿ ಶಾಪಿಗೆ ಹೋಗ್ತಾನೆ. ಹಾಗೆ ಅವ್ರ ಅಣ್ಣಗೂ ಇನ್ಫಾರ್ಮ್ ಮಾಡಿದ್ರಿಂದ ಅವ್ರ ಅಣ್ಣನ ಕೂಡ ಜಾಯ್ನ್ ಆಗಿ ಇಬ್ರು ಕೂಡ ನಾನು ಅವಸ್ಥೆ ಪಡ್ತಾ ಸ್ಯಾನಿಟರಿ ಪ್ಯಾಡ್ನ ಹೇಗಪ್ಪ ತೊಗೊಳ್ಳೋದಂತ ಆ ಕಡೆ ಈ ಕಡೆ ನೋಡ್ತಾ ಕೊನೆಗೆ ಹೇಗೆ ಹೋಗಿ ಕಷ್ಟಪಟ್ಟು ಒಂದು ಸ್ಯಾನಿಟರಿ ಪ್ಯಾಡ್ನ ತೊಗೊಂಡು ಸ್ಕರ್ಟ್ನ ತೊಗೊಂಡು ಒಂದು ಗರ್ಲ್ ಕೈಲಿ ಕಳಿಸ್ತಾರೆ. ಅದನ್ನು ರಿಸೀವ್ ಮಾಡ್ಕೊಂಡು ನಮ್ಮ ಹೀರೋಯಿನು ಬರ್ತಾ ಅಯ್ಯೋಯ್ಯೋ ಎಷ್ಟು ಎಂಬಾರೇಜಿಗಾಗಿ ಫೀಲ್ ಆಗ್ತಾ ಇದೆ, ಹೇಗಪ್ಪ ನಾನು ಈಗ ದುವಾನ ಫೇಸ್ ಮಾಡೋದು ಅಂತ ಲಂಚಿಗೆ ಬಂದು ಕೂತ್ಕೊಂಡ್ರು ಕೂಡ ದುವಾನ್ಗೆ ಫೇಸ್ಗೆ ಫೇಸ್ ಮಾಡೋಕ್ಕಾಗ್ದಿರ ತಲೆ ಬಗ್ಸ್ಕೊಂಡೇ ಇರ್ತಾಳೆ. ಆದರೆ ಇಲ್ಲಿ ದುವಾನು ಆಪೋಸಿಟಾಗಿ ಅವಳಿಗೆ ಹಾಟ್ ವಾಟರ್ ಕೊಡ್ತಾ ಪ್ರೋಟೀನ್ ಡಯಟ್ ಇರುವಂಥ ಫುಡ್ನೇ ಆರ್ಡರ್ ಮಾಡ್ತಾ ಪ್ಯಾಂಪರಿಂಗ್ ಮಾಡ್ತಿರೋದು ನಮ್ಮ ಹೀರೋಯಿನ್ಗೆ ತುಂಬಾ ಇಷ್ಟ ಆಗುತ್ತೆ, ಅವ್ನ ಕೇರಿಂಗ್ ಎಲ್ಲ ನೋಡಿಬಿಟ್ಟು. ಈಗ ಲಂಚ್ ಎಲ್ಲ ಮುಗಿದ್ಮೇಲೆ ಇವರು ಒಂದು ಗೇಮ್ ಶೋಗಂತ ಹೋಗ್ತಾರೆ. ಆ ಗೇಮಲ್ಲಿ ದುವಾನು ಒಂದು ಬ್ಯೂಟಿಫುಲ್ ಆಗಿರೋ ಟೆಡ್ಡಿನ ವಿನ್ ಆಗಿ ಅದನ್ನು ನಮ್ಮ ಹೀರೋಯಿನ್ಗೆ ಕೊಟ್ಬಿಟ್ಟು ಇನ್ನು ಮುಂದೆ ಏನಾದರೂ ನೀನು ಸ್ಯಾಡಾಗಿ ಫೀಲ್ ಆದರೆ ಇದನ್ನು ನೋಡು ನೀನು ಹ್ಯಾಪಿಯಾಗಿ ಫೀಲ್ ಆಗ್ತೀಯ ಅಂತ ಹೇಳಿ ಕೊಡ್ತಾನೆ. ಇಲ್ಲಿ ನೆಕ್ಸ್ಟ್ ಡೇ ನಮ್ಮ ಹೀರೋಯಿನು ಅವಳ ಫ್ರೆಂಡು ಜನರನ್ನ ಕರ್ಕೊಂಡು ಒಂದು ಕಾಫಿ ಶಾಪ್ಗೆ ಬಂದು ನೋಡಿದರೆ ಅಲ್ಲಿ ನಮ್ಮ ದುವಾನು ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರೋದನ್ನು ನೋಡ್ಬಿಟ್ಟು ದುವಾನ್ ತುಂಬಾ ಪೂರ್ ಅನಿಸುತ್ತೆ, ತುಂಬಾ ಕಷ್ಟಪಡ್ತಿದ್ದಾನೆ ಅಂತ ಅಂದ್ಕೊಳ್ತಾಳೆ. ಈಗ ಆರ್ಡರ್ ಎಲ್ಲ ಮಾಡಿದ್ಮೇಲೆ ಅಮೌಂಟ್ನ ಕೊಡೋದಕ್ಕಂತ ಹೋದರೆ ನನಗೇನು ಅಮೌಂಟ್ ಬೇಡ, ನಾನೇ ಪೇ ಮಾಡ್ಕೊಳ್ತೀನಿ, ನೀನೇ ಇಟ್ಕೋ ಅಂತ ರಿಟರ್ನ್ ಕೊಟ್ಟರೆ ಅಮೌಂಟ್ನ. ಹಾಗೆಯೇ ಅವಳ ಫ್ರೆಂಡು ಫ್ಯೂಜನ್
ಮುಂಚ ಬಂದ್ಬಿಟ್ಟು, ಹೇನು ನೀವು ಎಲ್ಲ ಇಲ್ಲೇ ಇದ್ದೀರಾ, ನನ್ನ ಬರ್ಡೇ ಪಾರ್ಟಿ ಲೇಟ್ ಆಗುತ್ತೆ ಅಂತ ಬಂದರು ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ, ಹೀರೋ ಹೀರೋ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಮತ್ತೆ ವಾಪಸ್ಸು ಹೀರೋಯಿನು ದುವಾನ್ ಹತ್ರ ಬಂದ್ಬಿಟ್ಟು ಹಾಗೆ ಮಾತಾಡ್ತಾ ಅಮೌಂಟ್ನ ಅಲ್ಲೇ ಇಟ್ಬಿಟ್ಟು ಎಸ್ಕೇಪ್ ಆಗಿಬಿಡ್ತಾರೆ. ಇದನ್ನ ನೋಡ್ಬಿಟ್ಟು ನಮ್ಮ ಹೀರೋ ಕೂಡ ಲೈಟಾಗಿ ಸ್ಮೈಲ್ ಮಾಡ್ತಾನೆ. ಇಲ್ಲಿ ಪಾರ್ಟಿಯಲ್ಲಿ ಫಿದುಂಚ ಹೀರೋಯಿನ್ಗೆ ಪ್ರಪೋಸ್ ಮಾಡೋದಕ್ಕಂತ ಟ್ರೈ ಮಾಡ್ತಾರೋದನ್ನ ನಮ್ಮ ಹೀರೋಯಿನ್ಗೂ ಕೂಡ ಗೊತ್ತಾಗ್ಬಿಟ್ಟು, ಲೋ ಪ್ಲೀಸ್ ಕಣೋ ನಿನ್ನ ಸಾಂಗ್ ನನ್ನ ಕೈಲಿ ಕೇಳೋದಕ್ಕಾಗ್ತಿಲ್ಲ ಅಂತ ಮೆತ್ತಿಗೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಇಲ್ಲಿ ಫಿದುಂಚ ಬಿಡ್ದಿರ ಅವಳಿಂದನೇ ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಇವಳಿಗೆ ತುಂಬಾ ಸ್ಯಾಡ್ ಆಗ್ಬಿಡ್ತಾಳೆ. ಯಾಕಂದ್ರೆ ಇವಳು ಕೂಡ ಅವನ್ನ ಲವ್ ಮಾಡ್ತಾ ಇರ್ತಾಳೆ. ಇಲ್ಲಿ ನೋಡಿದ್ರೆ ಫಿಜುಂಚ ಬಿಡ್ದಿರ ಅವಳಿಂದನೆ ಹೋಗ್ತಾ ಪ್ರಪೋಸ್ ಮಾಡ್ತಾ ಇರೋದನ್ನ ದುವಾನ್ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ನಿನ್ಗೊಂದು ಹೇಳ್ಬೇಕು ಅಂತ ಹೇಳಿ ನಾನು ನಿನ್ನ ತುಂಬಾ ದಿನದಿಂದ ಲವ್ ಮಾಡ್ತಾ ಇದ್ದೀನಿ ಅಂತ ಸೀರಿಯಸ್ ಆಗಿ ಪ್ರಪೋಸ್ ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡು ಯಾನ್ಸಿ, ಏನು ನೀನು ಲೂಸ್ ಲೂಸ್ ಆಗೆಲ್ಲ ಮಾತಾಡಬೇಡ, ಈ ಏಜಲ್ಲಿ ಲವ್ ಏನು ನಮಗೆ ಲವ್ ಮಾಡೋ ಮೆಚುರಿಟಿನೇ ಇಲ್ಲ, ನಾವು ತುಂಬ ಕಷ್ಟಪಟ್ಟು ಓದ್ಕೊಳ್ಬೇಕು, ಅದಲ್ದಿರ ನನಗೆ ನಿನ್ನ ಮೇಲೆ ಆ ಥರ ಫೀಲಿಂಗ್ಸ್ ಏನು ಇಲ್ಲ ಅಂತ ಹೇಳ್ತಾ ರ್ಯಾಶ್ ಆಗಿ ಹೇಳ್ತಾ ಇದ್ರೆ ಅವನು ಹತ್ಕೊಂಡು ಕನ್ವಿನ್ಸ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾನೆ. ಅವಾಗಲೇ ದುವಾನ್ ಬರೋದ್ರಿಂದ ಫಿಜುಂಚ ಅಲ್ಲಿಂದ ಹೊರಟ್ಬಿಡ್ತಾನೆ. ಯಾರನ್ನು ಕೂಡ ಆ ಥರ ಹಾರ್ಶ್ ಆಗಿ ರಿಜೆಕ್ಟ್ ಮಾಡಬಾರ್ದು. ಒಂದು ವೇಳೆ ಅವ್ರ ಮೇಲೆ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅವ್ರಿಗೆ ಅರ್ಥ ಆಗೋ ಥರ ನಿಧಾನವಾಗಿ ಟೈಮ್ ತೊಗೊಂಡು ಹೇಳಬೇಕು, ನೋಡು ಅವ್ನು ಹೇಗೆ ಹತ್ಕೊಂಡು ಹೋದ ಅಂತ. ಇನ್ನೊಂದು ಸತಿ ಮೀಟ್ ಮಾಡಿದಾಗ ಅವಾಯ್ಡ್ ಮಾಡ್ತೀರಾ, ನಾರ್ಮಲ್ ಆಗಿ ಮಾತಾಡೋ, ಆಗ ಅವರೇ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ, ಥ್ಯಾಂಕ್ಸ್ ನಿಮಗೆ ನನ್ನ ಮೇಲೆ ಕೇರಿಂಗ್ ಇರೋದಕ್ಕೆ, ನನಗೆ ಈ ಅಮೌಂಟ್ ಅವಶ್ಯಕತೆ ಇಲ್ಲ, ನೀನೇ ಇಟ್ಕೊ, ಫ್ಯೂಚರಲ್ಲಿ ಏನಾದರೂ ಅಮೌಂಟ್ ಅವಶ್ಯಕತೆ ಬಂದರೆ ಫಸ್ಟ್ ನಾನು ನಿನ್ನೆ ಕೇಳ್ತೀನಿ ಅಂತ ಹೇಳಿ ಥ್ಯಾಂಕ್ಸ್ ಅಂತ ಹೇಳಿ ಅಮೌಂಟ್ನ ವಾಪಸ್ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಇಲ್ಲಿ ನೆಕ್ಸ್ಟ್ ಡೇಯಿಂದ ಜನರು ಯಾಂಜಿನ ಒಂದು ಚೂರು ಕೂಡ ಮಾತಾಡ್ತೀರಾ, ಫುಲ್ ಅವಾಯ್ಡ್ ಮಾಡ್ತಿರೋದನ್ನ ನೋಡಿ ಯಾಂಜಿ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿ ಇರ್ತಾಳೆ. ಹೀಗೆ ಸ್ವಲ್ಪ ದಿನಗಳ ನಂತರ ಸ್ಪೋರ್ಟ್ಸ್ ಡೇ ಬರುತ್ತೆ, ಎಲ್ಲರೂ ಕೂಡ ನೆನೆಸ್ಕೊಡ್ತಾ ಇರ್ತಾರೆ. ನಮ್ಮ ಯಾಂಜಿನೂ ಯಾವುದು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಇರೋದನ್ನು ಟೀಚರ್ ಗಮನಿಸಿ ಯಾಂಜಿನ ಫೋರ್ಸ್ಫುಲಿಯಾಗಿ ಒಂದು ಲಾಂಗ್ ಜಂಪ್ಗೆ ಸೆಲೆಕ್ಟ್ ಮಾಡ್ತಾರೆ. ಹಾಗೆಯೇ ಸ್ಪೋರ್ಟ್ಸ್ ಡೇ ಕೂಡ ಬಂದೇ ಬಿಡುತ್ತೆ, ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಫಿಜುಂಚ ಕೂಡ ರನ್ನಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿರ್ತಾನೆ. ದುವಾನ್ ಹೇಳಿರೋ ಮಾತನ್ನ ನೆನ್ಪಿಟ್ಕೊಂಡು ಫಿಜುಂಚ ಹತ್ರ ಬಂದ್ಬಿಟ್ಟು ಗ್ರೀಟ್ ಮಾಡ್ತಾ ವಿಶ್ ಮಾಡ್ತಾ ಇರ್ತಾಳೆ. ಇಲ್ಲಿ ದುವಾನು ಮತ್ತು ಯುವಾನು ಮೆಡಿಕಲ್ ಕ್ಯಾಂಪ್ ಹಾಕೊಂಡು ಇರ್ತಾರೆ. ಅಲ್ಲಿ ಬಂದಂಥ ಯಾಂಜಿನ, ಏನೋ ನೀನು ಲಾಂಗ್ ಜಂಪ್ಗೆ ಸೆಲೆಕ್ಟ್ ಆಗಿದೆಯಾ, ನಿನಗೆ ನಡೆಯೋಕ್ಕೆ ನೆಟ್ಟಿಗೆ ಬರೋದಿಲ್ಲ, ನಿನ್ನನ್ನು ಲಾಂಗ್ ಜಂಪ್ಗೆ ಸೆಲೆಕ್ಟ್ ಮಾಡಿದ್ರು ಅಂತ ಬುದ್ಧಿ ಹೇಳಿದ್ರೆ ಹೀಟೆಡ್ ನನ್ನ ಮಗ ಯಾರು ಅಂತ ಫುಲ್ಲು ಕಾಮಿಡಿ ಮಾಡ್ತಾ ಜೋರಾಗಿ ಏನಾಗ್ತಾ ಇದ್ರೆ ಆ ಸೌಂಡ್ಗೆ ದುವಾನ್ ಎದ್ಬಿಟ್ಟು, ಏನು ಯಾಂಜಿ ಲಾಂಗ್ ಜಂಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳ, ಹಾಗೆ ಆಲ್ ದ ಬೆಸ್ಟ್ ಯಾಂಜಿ ಅಂತ ಹೇಳಿ ಚೀರಪ್ ಮಾಡ್ತಾ ಕ್ಯಾಪ್ನ ಕೊಡ್ತಾ ಇದ್ರೆ, ಹಿಂದೆಯಿಂದ ಯುವಾನು ಫಸ್ಟ್ ಟೈಮು ಯಾಂಜಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಇದನ್ನೇನಾದರೂ ಮಾಮ್ ಡ್ಯಾಡ್ಗೆ ಗೊತ್ತಾದರೆ ಫುಲ್ಲು ಪ್ರೌಡಾಗಿ ಫೀಲ್ ಆಗ್ತಾರೆ ಅಂತ ಹೇಳಿ ಫೋಟೋ ತೆಗಿತಾ ಇರ್ತಾನೆ. ಹಾಗೆ ದುವಾನ್ ಕೂಡ ಪೋಸ್ಟ್ ಕೊಡ್ತಾ ಇರ್ತಾನೆ. ಯಾಂಜಿ ಹೇ ಏನೋ ನೀನು ನಾನು ಎಕ್ಸಸೈಸ್ ಮಾಡ್ತಿರೋ ಪೊಸಿಷನೇ ಚೆನ್ನಾಗಿಲ್ಲ, ಸುಮ್ಮನೆ ಕೊಟ್ಬಿಡು ಅಂತ ಕ್ಯಾಮ್ರನ್ನ ಕಿತ್ಕೊಳ್ತಾ ಜಗಳ ಮಾಡ್ತಾ ಇದ್ರೆ ದುವಾನು ಕ್ಯಾಮ್ರ ಕಿತ್ಕೊಂಡು ನನ್ನ ಸಿಸ್ಟರ್ನ ಏನಾದರೂ ಕೋಳಿಕೊಂಡೆ ಹಾಸ್ತೆ ನಿನಗೆ ಅಂತ ಹೇಳಿ ವಾನ್ ಮಾಡ್ತಾರೆ. ಏನು ನಿನ್ನ ಸಿಸ್ಟರ ಅಂತ ಕೇಳಿದ್ರೆ, ಹಾಂ ಕೇಳಿಸ್ಕೊಂಡೆ ಅಲ್ಲ ನಮ್ಮ ಬ್ರದರ್ ಹೇಳ್ತಾ ಇರೋದು ಅಂತ ಇಬ್ರು ಕೂಡ ಒಂದೇ ಪಾರ್ಟಿ ಆಗಿಬಿಡ್ತಾರೆ. ನಿಮಗೂ ಅನಿಸ್ತಾಯಿದ್ಯಾ ಏನಪ್ಪ ಈ ಹುಡುಗಿ ಬ್ರದರು ಅಂತಾಳೆ ಕ್ರಶು ಅಂತಾಳೆ ಅಂತ ಸೇಮ್ ಫೀಲಿಂಗೆ. ಇಲ್ಲಿ ಯಾಚಿ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟು ಲಾಂಗ್ ಜಂಪಲ್ಲಿ ಒಂದು ಕೂಡ ಜಂಪ್ ಮಾಡ್ತಾರೆ, ಪ್ರತಿ ಸತಿ ಮೂರು ಸತಿ ಕೆಳಗಡೆ ಬಿದ್ದು ಫುಲ್ಲು ಹೇಟ್ ಮಾಡ್ಕೊಳ್ತಾಳೆ. ಇಬ್ಬರು ಕೂಡ ಹೋಡ್ಕೊಂಡು ಬಂದು ಯಾಂಜಿನ ಲಿಫ್ಟ್ ಮಾಡ್ತಿದ್ರೆ ಅಲ್ಲೇ ಇದ್ದಂಥ ಹೈಸ್ಕೂಲ್ ಟೀಚರು, ಯಾಂಜಿ ಬ್ರದರು ದುವಾ ನೀನಲ್ವಾ, ಹಾಕಿದ್ರೆ ಇವ್ರು ಯಾರು ಅಂತ ಕೇಳ್ತಾ ಇದ್ರೆ ಯಾಂಜಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾರ, ಇವರಾ ಇವರು ನನ್ನ ಫಾದರು ಅಂತ ಹೇಳ್ತಾಳೆ. ಅದಕ್ಕೆ ಯುವನ್ ಹೇ ಏನೇ ಹೇಳ್ತಾ ಇದೆಯಾ ನಾನು ನಿನ್ನ ಫಾದರ್ ಅಂತ ಹೇಳ್ತಾ ಇದ್ದೆ ಅಂತ ಇಬ್ರು ಕೂಡ ಅಲ್ಲೇ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಈ ಕಡೆ ದುವಾನ್ ಹೇ ಹುಷಾರು ಕಣೋ ಅವಳನ್ನ ಬೆಳೆಸ್ಬಿಟ್ಟಿದ್ಯಾ ಜಾಗ್ರತೆಯಾಗಿ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ರೆ, ನಿಮಗೆ ಅವಳ ಮೇಲೆ ಅಷ್ಟೊಂದು ಕೇರಿಂಗ್ ಇದ್ರೆ ನೀನೇ ಕರ್ಕೊಂಡು ಹೋಗು, ಒಳ್ಳೆ ಎಮ್ಮೆ ಥರ ಇದ್ದಾಳೆ ಅಂತ ಹೇಳಿ ಅವನಿಗೆ ಶಿಫ್ಟ್ ಮಾಡ್ತಾನೆ. ಇಲ್ಲಿ ಇವರಿಬ್ರು ಕೂಡ ಮೆಡಿಕಲ್ ಕ್ಯಾಂಪಿಗೆ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾ ಇರಬೇಕಂತೆ. ಯಾಂಜಿಗೆ ದುವಾನ್ ಮಾಡೋ ಕೇರಿಂಗ್ ತುಂಬಾ ಇಷ್ಟ ಆಗುತ್ತೆ. ನೀನು ನನ್ನನ್ನು ಎಷ್ಟು ಕೇರಿಂಗಾಗಿ ನೋಡ್ಕೊಳ್ತೀಯ, ನೀನು ಎಷ್ಟು ನನ್ನ ಕೇರ್ ಮಾಡ್ತೀಯ, ಆದರೆ ನಮ್ಮ ಅಣ್ಣ ನೋಡು ಮಧ್ಯದಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟ ಅಂತ ಹೇಳ್ತಾ ಇದ್ರೆ, ಅದಕ್ಕೆ ಹೇ ಪಾಪ ನೀನ ಹತ್ರ ಎಲ್ಲ ಅಂದ್ಕೊಳ್ಬೇಡ, ನಿಮ್ಮ ಅಣ್ಣಿಗೆ ನೀನಂದರೆ ತುಂಬಾ ಇಷ್ಟ, ಅದಕ್ಕೆ ಅಲ್ವಾ ನಿನ್ನ ಜೊತೆ ಓಡ್ಕೊಂಡು ಬಂದು ಅವನು ಕೂಡ ಟೆನ್ಷನ್ ಮಾಡ್ಕೊಳ್ತಾ ಇದ್ದಿದ್ದು, ಆ ಥರ ಎಲ್ಲ ಅಂದ್ಕೊಳ್ಬಾರ್ದು ಓಕೆನಾ ಅಂತ ಹೇಳಿ ಅವರಿಬ್ಬರು ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿಕೊಂಡು ಹೊರಗಡೆ ಬಂದರೆ ಅವ್ರ ಅಣ್ಣ ಬಾ ನಿನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಮತ್ತೆ ಕ್ಯಾರಿ ಮಾಡಿಕೊಂಡು ಹೋಗ್ತಾ ಇದ್ದರೆ, ತಕ್ಷಣ ಇನ್ನೊಂದು ಹುಡುಗಿಗೆ ಗಾಯಾಗೋದ್ರಿಂದ ದುವಾನ್ ಹೊಡ್ಕೊಂಡು ಹೋಗಿ ಆ ಹುಡುಗಿನ ಮೆಡಿಕಲ್ ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತಿರ್ತಾನೆ. ದುವಾನು ಎಲ್ಲನೂ ಕೂಡ ನನ್ನ ಥರನೇ ಕೇರಿಂಗಾಗಿ ನೋಡ್ಕೊಳ್ತಾನೆ, ಆದರೆ ನನಗೆ ಮಾತ್ರ ಯಾಕೆ ದುವಾನ್ ಅಂದರೆ ಸ್ಪೆಷಲ್ಲಾಗಿ ಫೀಲ್ ಆಗ್ತಾ ಇದೆ, ನಾನೇನಾದರೂ ಓವರಾಗಿ ಥಿಂಕ್ ಮಾಡ್ತಾ ಇದ್ದೇನೆ ದುವಾನ್ ವಿಷಯದಲ್ಲಿ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇಲ್ಲಿಗೆ ಫಸ್ಟ್ ಎಪಿಸೋಡು ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಎಪಿಸೋಡ್ ಹೇಗಂತ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೋಗೋದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಕಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಯಿತು ಲೈಕ್ ಆ್ಯಂಡ್ ಶೇರ್ ಮಾಡಿ. ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಇನ್ನಷ್ಟು ಜನಕ್ಕೆ ನನ್ನ ವೀಡಿಯೋಸು ಸಜೆಷನ್ ಹೋಗುತ್ತೆ. ನನ್ನದು ತುಂಬಾ ಚಿಕ್ಕ ಚಾನಲ್ಲು, ನನಗೆ ವ್ಯೂಸ್ ಬಂದರೆ ಅಲ್ವಾ ನನಗೂ ಸ್ವಲ್ಪ ಮೋಟಿವೇಶನಿಂದ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಪ್ಲೀಸ್ ಗಾಯಸ್ ನಿಮ್ಮ ಹತ್ರ ಏನು ಕೇಳ್ತೀನಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಷ್ಟೇ ಅಲ್ವಾ, ಅದರಿಂದ ನಿಮಗೂ ಏನೋ ಅಮೌಂಟ್ ಲಾಸ್ ಆಗಲ್ಲ ಅಲ್ವಾ. ಪ್ಲೀಸ್ ಗಾಯಸ್ ಸಬ್ಸ್ಕ್ರೈಬ್.